ಚಿನ್ನ ಪದಕಕ್ಕೆ. ಶೂಟರ್ ಮನು ಬಾಕರ್ ಗುರಿ ಇಟ್ಟು ಯಶಸ್ವಿಯಾಗಿದ್ದಾರೆ. 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಕಂಚಿನ ಪದಕವನ್ನು ಭಾರತಕ್ಕೆ ದಕ್ಕಿಸಿಕೊಟ್ಟಿದ್ದಾರೆ. ಇವ್ರ ಬಗ್ಗೆ ಬಹಳಷ್ಟು ನಿರೀಕ್ಷೆ ಇತ್ತು, ಯಾವಾಗ ಇವರು ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಆ ನಿರೀಕ್ಷೆಯಂತೆ ಒಂದು ಪದಕವನ್ನು ದಕ್ಕಿಸಿಕೊಟ್ಟಿದ್ದಾರೆ. ಕಂಚು ಸಿಕ್ಕಿದೆ, ಬ್ರಾನ್ಸ್ ಮೆಡಲ್ ಅನ್ನು ಇವರು ಸಂಪಾದಿಸಿದ್ದಾರೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಮನು ಬಾಕರ್ ಇವರು ಕಾಮನ್ವೆಲ್ತ್ ಗೇಮ್ಸ್ನಲ್ಲೂ ಕೂಡ 2 ಸಲ ಗೋಲ್ಡ್ ಅಂತ ಅಂದ್ಕೊಟ್ಟಿದ್ರು, ಮತ್ತು ಆಲ್ಮೋಸ್ಟ್ ಈ ISSF ವರ್ಲ್ಡ್ ಕಪ್ನಲ್ಲೂ ಕೂಡ 2 ಸಲ ಗೋಲ್ಡ್ ಮೆಡಲನ್ನು ತಂದುಕೊಟ್ಟಿದ್ರು. ಹೀಗಾಗಿ ಇವರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕಾದ್ರೆ ಭಾರತಕ್ಕೆ ಒಂದು ಮೆಡಲನ್ನು ತರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಫೈನಲಿ ಆ ನಿರೀಕ್ಷೆ ನಿಜವಾಗಿದೆ. 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಅಂದರೆ ಶೂಟಿಂಗ್ ವಿಭಾಗದಲ್ಲಿ ಪದಕ ಸಿಕ್ಕಿದೆ ಭಾರತಕ್ಕೆ. ಅದು ಕೂಡ ಮೆಡಲ್ ಓಪನ್ ಅಂದರೆ ಆ ಮೆಡಲ್ ಅಕೌಂಟನ್ನು ಓಪನ್ ಮಾಡಿಸುವಂತಹ ಕೀರ್ತಿ ಕೂಡ ಮನುಬಾಕರ್ಗೆ ದಕ್ಕಿದೆ. ಯಂಗೆಸ್ಟ್ ಇಂಡಿಯನ್ ಒಲಿಂಪಿಯನ್ ಇವರು ಶೂಟಿಂಗ್ ವಿಭಾಗದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂದಾಗಲೇ ನಿರೀಕ್ಷೆ ಅಂತೂ ಇತ್ತು. ಬಿಕಾಸ್ ಅವ್ರ ರೆಕಾರ್ಡ್ ಹಾಗೆ ಹೇಳ್ತಾ ಇದೆ. ಹಿಂದೆ ಕೂಡ ಅವರು ಭಾಗವಹಿಸಿದ ಹಲವು ಇವೆಂಟ್ಗಳಲ್ಲಿ ಕಾಮನ್ವೆಲ್ತ್ ಇರ್ಬೋದು ಅಥವಾ ಈ ಶೂಟಿಂಗ್ ವಿಭಾಗದ ವರ್ಲ್ಡ್ ಕಪ್ ಇರ್ಬೋದು, ಅಲ್ಲೆಲ್ಲ ಪದಕಗಳನ್ನು ಇಂಡಿಯಾಗೆ ದಕ್ಕಿಸಿಕೊಟ್ಟಿದ್ರು. 2018 ಕೂಡ ನಿರಂತರವಾಗಿ ಹಲವು ಕ್ರೀಡಾಕೂಟಗಳಲ್ಲಿ ಈ ಮೆಡಲ್ ಸಾಧನೆಯನ್ನು ಅವ್ರು ಮಾಡಿದರು. ಫೈನಲಿ ಈಗ ಒಲಿಂಪಿಕ್ನ ಮಹಾ ಕ್ರೀಡಾಕೂಟದಲ್ಲೂ ಕೂಡ ಭಾರತಕ್ಕೆ ಮೊದಲ ಮೆಡಲ್ ದಕ್ಕಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಮನು ಬಾಕರ್. ಇದ್ರ ಜೊತೆಗೆ ಇನ್ನೊಂದು ಖುಷಿಯ ಸುದ್ದಿ ಅಂತ ಹೇಳಿದ್ರೆ ಮತ್ತೊಬ್ಬ ಕ್ರೀಡಾಪಟು ಬಗ್ಗೆ ನಿರೀಕ್ಷೆ ಇತ್ತು, ಅದು PV ಸಿಂಧು. ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಮೊದಲ ಸುತ್ತನ್ನು ಯಶಸ್ವಿಯಾಗಿ ಗೆದ್ದಿದ್ದಾರೆ ಅನ್ನೋದ್ರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಲಾಸ್ಟ್ ಟೈಮ್ ಇವರು ಕೂಡ ಮೆಡಲ್ ತಗೊಳ್ಳೋದ್ರ ಮೂಲಕ ಒಲಿಂಪಿಕ್ಸ್ನಲ್ಲಿ ಅತಿ ದೊಡ್ಡ ಸಾಧನೆಯನ್ನು ಮಾಡಿದ್ರು. ಸೈನಾ ನೆಹ್ವಾಲ್ ಬಿಟ್ಟರೆ PV ಸಿಂಧು ಅವರದ್ದು ಕೂಡ ಅತಿ ದೊಡ್ಡ ರೆಕಾರ್ಡು, ಅತಿ ದೊಡ್ಡ ಹೆಸರು ಬ್ಯಾಡ್ಮಿಂಟನ್ ವಲಯದಲ್ಲಿ. ಸೊ ಮೊದಲ ರೌಂಡ್ ಕ್ಲಿಯರ್ ಮಾಡಿದ್ದಾರೆ, ಅವರಿಂದ ಕೂಡ ಒಂದು ಮೆಡಲ್ನ ನಿರೀಕ್ಷೆ ಇದೆ. ಲಾಸ್ಟ್ ಟೈಮ್ ಸಿಲ್ವರ್ಗೆ ತೃಪ್ತಿ ಪಟ್ಕೊಂಡಿದ್ರು, ಈ ಸಲ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಇಲ್ಲಿ ತನಕ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಕಂಚು ಸಿಲ್ವರ್ 2 ಭಾರತಕ್ಕೆ ಸಿಕ್ಕಿದೆ, ಚಿನ್ನ ಇನ್ನೂ ಸಿಕ್ಕಿಲ್ಲ.